ಗಾಳಿ ಕಟ್ತೀನಿ ಅನ್ನೋ ಭಯಕ್ಕೆ ಎಲ್ಲರೂ ಹೊಂಟೋದ್ಲೆ ಹೆಂಗೆ? ಅಯ್ಯೋ ದೇವ್ರೆ, ಹಂಗಾಗ್ಬಿಟ್ರೆ ಏನ್ ಮಾಡ್ಲಿ? ಹೋಗ್ಬೇಕಾದ್ರೆ ಅವಳೇನಾದ್ರೂ ನಿಮ್ ಹತ್ರ ಮಾತಾಡ್ಬಿಟ್ಟು ಹೋದ್ಲ? ಇಲ್ಲ, ರಾತ್ರಿ ಅವಳು ನೋಡಿದ್ಬಿಟ್ರೆ ಒತ್ತರಿಂದ ಅವಳ ಮುಖನ ನೋಡಿಲ್ಲ. ಮತ್ ಎಲ್ ಹೋಗಿರಕ್ ಸಾಧ್ಯ? ಅವಳಷ್ಟು ಸುಲಭವಾಗಿ ಎಲ್ಲೂ ಹೋಗೋಳಲ್ವಲ್ಲ. ಎಲ್ಲಿ ಹೋದ್ರೆ ನಮ್ಗೇನಾಗ್ಬೇಕು? ಪೀಡೆ ತೊಲಗ್ತು ಅಂತ ಆರಾಮಾಗಿದ್ಬಿಡು, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀಯ? ಅಲ್ಲಮ್ಮ, ಹೋದವಳು ಹೋಗ್ಲಿ, ಮತ್ತು ವಾಪಸ್ ಬರೋದ್ ಬೇಡ ಅಂತ ದೇವ್ರ ಹತ್ರ ಬೇಡ್ಕೋ. ಅವಳು ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ತಾನೇ ನಮ್ಮ ಪ್ಲ್ಯಾನು. ಈಗ ಹೋಗಿದ್ದಾಳೆ ಅಷ್ಟೇ. ಯಾಕಮ್ಮ ಈ ಕೋಪ ಮಾಡ್ಕೋತಾ ಇದೀಯ ನನ್ನ ಮೇಲೆ? ನಾನೇನಾದ್ರು ತಪ್ಪು ಮಾತಾಡ್ದ ಇಲ್ವಲ್ಲ? ಮತ್ತಿನ್ನೇನ್ ಮಾತಾಡ್ತಿದೀರ? ಅವಳು ಏನಾದ್ರೂ ಆಗಿರ್ಲಿ, ಏನ್ ತಪ್ಪಾದ್ರೂ ಮಾಡಿರ್ಲಿ, ಆದ್ರೆ ಅವಳೊಂದ್ ಹೆಣ್ಣು ಅನ್ನೋದನ್ನ ಮರಿಬಿಡಿ. ಅವಳು ನಮ್ಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾಳೆ. ಅವಳು ಅವಳ ಗಂಡನ ಜೊತೆ ಹೋಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದು ಬಿಟ್ಟು ಅವಳು ಎಲ್ಲಿಗೋ ಹೋಗಿ ತೊಂದರೆ ಅನುಭವಿಸೋದು ನನಗಿಷ್ಟ ಇಲ್ಲ. ನೀವ್ ಹೇಳಿದ ತರ ನಾನು ಅವಳಗ್ ಬಯಸಕ್ಕೆ ನನಗವಳ ಮೇಲಿರೋದು ಕೋಪ, ದ್ವೇಷ ಅಲ್ಲ. ನೀವ್ ಈ ತರ ಇಲ್ಲದೆ ಇರೋದನ್ನ ಸುಮ್ಮನೆ ಯೋಚನೆ ಮಾಡಕ್ ಹೋಗ್ಬೇಡಿ. ಚೆಲ್ವಿ ಇಲ್ಲಿಂದ ಅವಳ ಗಂಡನ ಜೊತೆ ಖುಷಿಯಾಗಿ ಹೋಗ್ಬೇಕು. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಿ. ಸರಿ, ಆಯ್ತು. ಹಾಗಾದ್ರೆ ಇವಳು ಎಲ್ಲಿಗೆ ಹೋಗಿರ್ಬೋದು? ಏನಾಗಿದೆ ಚೆಲ್ವಿ ನಿಂಗೆ? ನೀನ್ ಈ ರೀತಿ ಗೊಂದಲದಲ್ಲಿ ಮಾತಾಡಿದ್ರೆ ನನಗೇನು ಅರ್ಥ ಆಗ್ಬೇಕು ಹೇಳು? ಅಲ್ಲ, ನಿಮ್ಮಿಬ್ರ ಮಧ್ಯೆ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ನಂಗೆ. ಅವ್ನು ನಿನ್ನೆ ರಾತ್ರಿನೇ ನಿನ್ನ ಹತ್ರ ಕ್ಷಮೆ ಕೇಳ್ದ ಅಲ್ವಾ? ಆದ್ರೂ ನೀನ್ ಯಾಕೆ ಅವನ್ನ ಅಷ್ಟೊಂದು ದ್ವೇಷಿಸ್ತೀಯ? ಹೌದು, ಅವ್ನು ತಪ್ಪು ಮಾಡಿದಾನೆ ನಿಜ, ಆದ್ರೆ ಅದನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕಲ್ವಾ? ಅವಕಾಶ ಕೊಡಕ್ಕೆ ಅವನು ಮನ್ಸ ಅಲ್ಲ, ರಾಕ್ಷಸ. ಸುಮ್ಕೆ ನಿಮ್ ಎಲ್ರು ಮುಂದೆ ನಾಟಕ ಮಾಡ್ತಾವ್ ನಾಟಯ್ಯ. ಅವನೊಬ್ಬ ದೊಡ್ಡ ಕಳ್ಳ. ಅವನ್ ಕಂಡ್ರೇನೆ ನನಗಿಷ್ಟ ಇಲ್ಲ. ಅವನ್ ಕೈನಾಗ್ ನನ್ಗೆ ತಾಳಿ ಕಟ್ಟಿಸ್ಕೊಳ್ಳಕ್ಕೂ ಆಗಕ್ಕಿಲ್ಲ. ಅವನ್ ಕೂಟ ನನ್ಗೆ ಕಾಡ್ಗೋಗಕ್ಕೂ ಆಗಕ್ಕಿಲ್ಲ. ಚೆಲ್ವಿ, ನೀನ್ ಏನ್ ಹೇಳ್ತಿದ್ಯ ನನ್ಗೆ ಅರ್ಥ ಆಗ್ತಿಲ್ಲ. ಸರಿ, ನೀನ್ ಯಾಕೆ ಹೋಗಲ್ಲ? ಅವನ್ ಏನ್ ಮಾಡಿದಾನೆ ಅಂತನಾದ್ರೂ ಹೇಳು. ಹೇಳ್ತೇವನಲ್ಲ, ಅವನೊಬ್ಬ ದೊಡ್ಡ ಕಳ್ಳ. ಅವನ್ ಕುಟ ನಾವು ಹೋದ್ರೆ ನಾವು ಒಂದ್ ಕ್ಷಣನೂ ಬದುಕಿರಕ್ಕಿಲ್ಲ. ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾ ಸಾಯೋ ಗಂಟ ಇಲ್ಲೇ ಇರ್ತೀನಿ. ಮತ್ತವನು? ಅವನ್ ಹೆಂಗಾರ ಆಳ್ ಬುದ್ದೋಗ್ಲಿ ಬಿಡಿ. ಅವನ್ ಯಾವಾಗ ಜೈಲ್ಗೆ ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ. ಅವನ ಪೊಲೀಸರು ಯಾವಾಗ ಹೊಡ್ದಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಅವ್ನ ಕೂಡ ಎಲ್ಗೂ ಹೋಗಕ್ಕಿಲ್ಲ, ಬೇಕಾದ್ರೆ ಇಲ್ಲೇ ಸಾಯ್ತೀನಿ. ಅಲ್ಲ ಚೆಲ್ವಿ, ಪೊಲೀಸರು ಅವನ್ ಯಾಕೆ ಜೈಲಿಗೆ ಹಾಕ್ತಾರೆ? ಯಾವ ಕಾರಣಕ್ಕೆ ಹೊಡೆದಾಕ್ತಾರೆ? ಅವನೊಬ್ಬ ದೊಡ್ಡ ಕಳ್ಳ. ಕಾಡಿನಾಗೆ ಗಂಧದ ಮರನೆಲ್ಲ ಕಳ್ಳ ಸಾಗಾಣಿಕೆ ಮಾಡ್ತಾನೆ. ಈ ಗಾಂಜಾ ಸೊಪ್ಪನ್ನೆಲ್ಲ ಬೆಳೆಸಿ ಪಟ್ಟಣಕ್ಕೆ ತಂದು ಮಾರ್ತಾನೆ. ಅದಕ್ಕೆ ಪೊಲೀಸರು ಅವನ್ನ ಹುಡ್ಕೊಂಡು ಬರ್ತಾನೆ ಇರ್ತಾರೆ. ಅದಕ್ಕೆ ನಾನು ಬೆಳಗ್ಗೆ ಇನ್ಸ್ಪೆಕ್ಟರ್ನ ನೋಡಿ ಹೆದರ್ಕೊಂಡಿದ್ದು. ಅದಕ್ಕೆ ನಾನು ಕೂಡ ಹೋಗಕ್ಕಿಲ್ಲ. ಅಂತ ಸಮಯ ಬಂದ್ರೆ ನಾನು ಸತ್ತೋಯ್ತೀನಿ. ಚೇಚೆ, ಯಾಕೆ ಹಾಗೆಲ್ಲ ಮಾತಾಡ್ತೀಯ ಚೆಲ್ವಿ? ಈಗೇನು, ನೀನ್ ಈ ಮನೇಲಿದ್ರೆ ಸಂತೋಷವಾಗಿರ್ತೀಯ ಅಲ್ವಾ? ನೆಮ್ಮದಿಯಾಗಿರ್ತೀನಿ. ಸರಿ, ಹಾಗಾದ್ರೆ ನೀನು ಖುಷಿಯಾಗಿ ಇಲ್ಲೇ ಇರೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇವತ್ತೇ ಅವನ್ನ ಒದ್ದೋಡಿಸ್ತೀನಿ.
ಹಿಂಗ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವಳು ನಿಮ್ ಜೊತೆ ಬರದೇ ಇಲ್ಲ ಅಂತ ಕೋಪದಲ್ಲೇನಾದ್ರೂ ಹೇಳಿದ್ಲ? ಕೋಪ ಅನ್ನೋದೇನಿಲ್ಲ, ಬರಕೇ ಇಲ್ಲ ಅಂತ ಹೇಳಿದ್ಲು. ಅಲ್ಲಪ್ಪ, ಅವಳೇ ಹಾಗೆ ಹೇಳಿದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಮತ್ತೆ ಮುಂದೆ ಏನ್ ಮಾಡೋದು ನೋಡಿ? ಸುಮ್ಕೆ ಅವಳು ಹೇಳಿದ್ ಕೇಳ್ಕೊಂಡಿರಕ ಹಾಕಿಲ್ಲ. ಇನ್ನೊಂದ್ಕಿತ ಮದುವೆ ಆಗೋದು, ತಾಳಿ ಕಟ್ಟೋದು, ಇದ್ಯಾವುದು ಬೇಡ. ನಾಳಿಕೆ ನನ್ ಕುಟೆ ಅವಳನ್ನ ಕಳಿಸ್ಕೊಟ್ಬಿಡಿ. ನಮ್ ಕಾಡ್ಗೆ ಹೋದ್ಮೇಲೆ ನಮ್ಮ ಐನರ್ ಹತ್ರ ಹೇಳ್ಬಿಟ್ಟು ಎಲ್ಲ ಸರಿ ಮಾಡ್ಕಂತೀನಿ. ಅಲ್ಲಪ್ಪ ಗಡ್ಗಂಬ, ನಮ್ ಕಾಡ್ ಪುಟ್ಟಿ ನಿನ್ ಜೊತೆ ಬರೋದಕ್ಕೆ ಒಪ್ಕೋತಾ ಇಲ್ಲ. ಹೋಗ್ಲಿ, ನೀನಾದ್ರೂ ಅವಳನ್ನ ಒಪ್ಸಿ ಇಲ್ಲಿಂದ ಕರ್ಕೊಂಡು ಹೋಗ್ತೀಯ ಅಂದ್ರೆ ಅದು ಇಲ್ಲ ಅಂದ್ಮೇಲೆ ಅವಳಲ್ಲಿಗ್ ಬಂದು ನಿನ್ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇಲ್ಲ, ಅವಳು ಏನಾರು ಮಾಡ್ತಿರ್ಬೋದು, ಆದ್ರೆ ಅವಳು ಒಂದ್ಕಿತ ನಮ್ ಕಾಡಕ್ ಬಂದ್ಮೇಲೆ ನನ್ ಮಾತು ಕೇಳಂಗ್ ಮಾಡ್ತೀನಿ. ಇಲ್ಲ, ನನಗಂತೂ ಇನ್ನೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮುಂದೆ ಏನಾಗುತ್ತೋ ಏನು? ಆ ಪುರೋಹಿತರು ಹೀಗ್ ಹೇಳ್ತಾರೆ ಅಂತ ಮುಂಚೆನೆ ಗೊತ್ತಾಗಿದ್ದಿದ್ರೆ ಹೇಗಾದ್ರೂ ಮಾಡಿ ಅವ್ರ ಕೈ ಬಿಸಿ ಮಾಡಿ ನಿಂತ ಜಾಗದಲ್ಲೇ ಇವನು ಅವಳು ಕುತ್ತಿಗೆಗೆ ತಾಳಿ ಕಟ್ಟಬೇಕು ಹಾಗೆ ಹಾಗ ಮಾಡ್ತಿದ್ದೆ. ಏನ್ ಮಾಡ್ಲಿ, ನನಗೆ ಗೊತ್ತಾಗ್ಲಿಲ್ಲ. ನೋಡಿ, ನಾನು ಹೇಳೋದು ತಪ್ಪು ತಿಳ್ಕೊಬಿಡಿ. ನಾನು ಅವಳ ಇಲ್ಲಿಂದ ಕರ್ಕೊಂಡು ಹೋಗೋದು ಮುಖ್ಯನೇ ಹೊರತು ತಾಳಿ ಕಟ್ಟೋದಲ್ಲ. ನಾನೇ ಅವಳ ಜೊತೆ ಇರ್ಬೇಕಾದ್ರೆ ಅದೆಲ್ಲ ಬೇಕೆ? ಹೌದು, ನೀವ್ ಹೇಳ್ತಾ ಇರೋದು ಸರಿಯಾಗಿದೆ. ಅವಳಿವಾಗ ನಿಮ್ ಜೊತೆ ಬರ್ಬೇಕಷ್ಟೇ. ಅಷ್ಟ ಆಗ್ಬಿಟ್ರೆ ಸಾಕು. ಆಗತ್ತೆ, ಖಂಡಿತ ಆಗತ್ತೆ. ಅದೇನ್ ಕಷ್ಟ ಬಂದ್ರು ಸರಿ, ಅವಳನ್ನ ನಿಮ್ ಜೊತೆ ಕಳಿಸ್ಕೊಡ್ತೀನಿ. ಅಯ್ಯೋ ಬ್ಯಾಡ, ಹಂಗ್ ಮಾತ್ರ ಮಾಡ್ಬೇಡಿ. ಚೆಲ್ವಿ, ಏನ್ ಮಾತಾಡ್ತಿದ್ಯಾ? ಅವ್ನು ಒಳ್ಳೆಯವನಲ್ಲ ಅಂತ ಹೇಳೋದು ನೀನೆ, ಅವನ್ನ ಒದ್ದೋಡ್ಸೋದ್ ಬೇಡ ಅಂತ ಹೇಳ್ತಿರೋದು ನೀನೆ, ಹೀಗೆಲ್ಲ ನೀನೆ ಹೇಳಿದ್ರೆ ಹೇಗ್ ಹೇಳು? ಅಲ್ಲ, ನೀವ್ ಹಿಂಗ್ ಮಾಡಿದ್ರೆ ಅನ್ನೋ ಕೋಪಕ್ಕೆ ಅವ್ನ ಅಟ್ಟಿರ್ತವ ಏನಾರ ಹೇಳ್ಬಿಟ್ಟು ಕೊಂಡೋಗ್ಬಿಟ್ರೆ ಆಗ ಏನ್ ಮಾಡೋದ್ ಹೇಳಿ? ಅವನ್ ಏನ್ ಹೇಳೋಕ್ ಸಾಧ್ಯ ಚೆಲ್ವಿ? ಅದು ಅವನೊಬ್ಬ ಮನ್ಸತ್ವ ಇಲ್ದೇ ಇರೋನು. ಅವನ್ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾರ ಮಾಡ್ತಾನೆ, ಏನ್ ಬೇಕಾರ ಹೇಳ್ತಾನೆ. ಅದಕ್ಕೆ ಮೊದ್ಲು ಅವನು ಅಟ್ಟಿ ಬಿಟ್ಟೋಗಂಗ್ ಮಾಡ್ಬೇಕು. ಈಗೇನು, ಅವನು ನಿನ್ ಜೀವನದಿಂದ ದೂರ ಆಗ್ಬೇಕು ಅಷ್ಟೇ ತಾನೆ? ಜೊತೆಗೆ ನಾ ಕಡೆಗಂಟ ಇಲ್ಲೇ ಇರ್ಬೇಕು. ಅದ ಹೇಗಾಗತ್ತೆ ಚೆಲ್ವಿ? ಆಮೇಲೆ ಅವನ್ ಬಂದ್ ಗಲಾಟೆ ಮಾಡಿದ್ರೆ? ಅವನಂತಾನೆಯ, ಅವನ್ಗೆ ಸಾನೆ ಧೈರ್ಯ ಐತೆ, ಹಂಗೆ ತಪ್ಪು ಮಾಡಿರೋದಕ್ಕೆ ಭಯನೂ ಇರ್ತೈತೆ. ಸರಿ, ಹಾಗಿದ್ರೆ ಅವನು ನಾನ್ ವಿಚಾರಿಸ್ಕೋತೀನಿ ಬಿಡು. ನೀವೇನಾರ ಮಾಡಿ ಒಟ್ನಾಗೆ ಅವನ್ ಮಾತ್ರ ಇಲ್ಲಿರ್ಬಾರ್ದು. ನಾನು ಅನ್ಕುಟ್ಟೆ ಎಲ್ಗೂ ಹೋಗಕ್ಕಿಲ್ಲ. ನನ್ ಬಾಳ್ನಾಗೆ ಅವ್ನ್ ತಿರ್ಗಾ ಬರ್ದಂಗ್ ಮಾಡಿ ಪುಣ್ಯ ಕಟ್ಕಳಿ. ನಮ್ಗೋಸ್ಕರ ನೀನ್ ಎಷ್ಟೆಲ್ಲ ಮಾಡಿದ್ಯಾ ಚೆಲ್ವಿ? ನಾವ್ ನಿನ್ಗೆ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ನೀನ್ ಅವನ್ ಜೊತೆಯಲ್ಲಿದ್ರೆ ಸಂತೋಷವಾಗಿರಲ್ಲ ಅಂತ ಅಷ್ಟು ಗಟ್ಟಿಯಾಗಿ ಹೇಳ್ಬೇಕಾದ್ರೆ ನಾನ್ ಹೇಗ್ ಕಳ್ಸ್ಕೊಡ್ಲಿ? ಯೋಚನೆ ಮಾಡ್ಬೇಡ, ನಾನ್ ಖಂಡಿತವಾಗ್ಲೂ ಕಳ್ಸಲ್ಲ. ಹಂಗಾರೆ ಇನ್ಮ್ಯಾಕ್ ನಾ ಸಂತೋಷವಾಗಿರ್ತೀನಿ. ನಮಗೂ ನೀನ್ ಖುಷಿಯಾಗಿರೋದೇ ಮುಖ್ಯ ಚೆಲ್ವಿ. ಎಲ್ಲಿಗೆ ಓದ್ಲಿ ಇವಳು? ಬತ್ತಳೋ ಇಲ್ವೋ ಒಂದು ಗೊತ್ತಾಯ್ತಲ್ವಲ್ಲ. ಏಯ್ ಚೆಲ್ವಿ, ಚೆಲ್ವಿ ನಿಂತ್ಕೋ. ಏಯ್, ಎಲ್ಲಿಗೆ ಹೋಗಿದ್ದೆ? ಎಲ್ಗಾರು ಹೋಗನಾಗ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಬುದ್ಧಿ ಬೇಡವಾ?
ಅದನ್ನೆಲ್ಲ ಕೇಳಕ್ ನೀನ್ ಯಾವನು? ಒಳ್ಳೆ ಕಟ್ಕೊಂಡ್ ಹೆಣ್ತೀನಿ ಕೇಳ್ದಂಗ್ ಕೇಳ್ತಿದ್ಯಾ? ಏಯ್ ಚಲ್ವಿ, ನಿನ್ ಕುತ್ತಿಗೆ ತಾಳಿ ಕಟ್ತೀನಿ ಅನ್ಮ್ಯಾಕೆ ನನ್ ಹೆಂಡ್ರಯ್ಯ ನೀನು? ಅದನ್ನ ನೀನ್ ಕಟ್ಟದ ಮ್ಯಾಕ್ ನೋಡ್ಕೊಂಡ್ರ ಆಗ್ಬಿಡು. ಚಲ್ವಿ, ಎಲ್ಲಿ ಹೋಗಿದೆ? ಎಲ್ಲಾದ್ರೂ ಹೋಗೋದಿಕ್ ಮುಂಚೆ ಹೇಳ್ಬಿಟ್ಟು ಹೋಗೋದಲ್ವಾ? ಎಷ್ಟು ಆತಂಕ ಆಗಿತ್ತು ಗೊತ್ತಾ ನನಗೆ? ಅವರೇ, ಅದು ನನ್ನ ಪಾಲಿಂದ ಯಾವ್ರ ಹತ್ರ ಹೋಗಿದ್ದೆ? ಚೆಲ್ವಿ, ನೀನ್ ಮೊದ್ಲಿನ ತರ ಇಲ್ಲ. ಮನ್ಸಲ್ಲೇನೋ ಇಟ್ಕೊಂಡು ಯಾವಾಗ್ಲೂ ಬೇಜಾರಾಗಿರ್ತೀಯ. ಏನಾಯ್ತು ಅಂತ ಹೇಳು. ಅವರೇ, ನಾನು ಏಟ್ ಖುಷಿಯಾಗಿವಿನಿ, ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ? ಇನ್ಮೇಕ್ ಯಾವಾಗ್ಲೂ ಹಿಂಗೆ ಖುಷಿಯಾಗಿರ್ತೀನಿ. ನಮಗ್ ಬೇಕಾಗಿದ್ದು ಅದೇ ಅಲ್ವಾ ಚೆಲ್ವಿ? ನೀನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಅವರೇ, ಇನ್ಮ್ಯಾಕ್ ನನ್ನ ಸಂತೋಷನ ಯಾರ ಕೈನಾಗೂ ಕಿತ್ಕೊಳಕ್ ಆಗಕ್ಕಿಲ್ಲ. ಇನ್ಮ್ಯಾಕ್ ನಾನು ಏಟ್ ಖುಷಿಯಾಗಿರ್ತೀನಿ ಅಂತ ನೀವೇ ನೋಡ್ತೀರಿ. ಈಟ್ ದಿನ ನಂಗಿದ್ ಭಯನೆಲ್ಲ ನಂದ್ ಯಾರು ಓಡಿಸ್ಬಿಟ್ರು. ಇನ್ಮ್ಯಾಕ್ ಏನೇ ಇದ್ರು ಖುಷಿಯಾಗಿರೋದ್ ಆಟೆಯ. ಜೀವನ ಪೂರ್ತಿ ನೀನ್ ಹೀಗೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ಚೆಲ್ವಿ. ಚೆಲ್ವಿ ಎಲ್ಲಿಗೆ ಹೋಗಿದ್ಲು ಅಂತ ಹೇಳಿದ್ಲ? ಎಲ್ಗ್ ಹೋಗಿದ್ಲೋ ಗೊತ್ತಿಲ್ಲ, ಒಟ್ನಕ್ ಸಾನೆ ಖುಷಿಯಾಗವಳೆ. ಹಾಗಾದ್ರೆ ಇವಳು ಎಲ್ಲಿಗೆ ಹೋಗ್ಬಿಟ್ಟು ಬಂದಿರ್ಬೋದು? ಶ್ರೀವತ್ಸ ಅವ್ರೆ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತ ಹೇಳಿದ್ರಿ, ಏನಂತ ಹೇಳಿ. ಸರ್, ಈ ಫೋಟೋದಲ್ಲಿರೋನು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋನೇ ಆಗಿರ್ಬೋದು, ಒಂದ್ಸಲ ನೋಡಿ. ಇವನು ಮೊನ್ನೆ ಗಾಂಜಾ ಕೇಸಲ್ಲಿ ತಪ್ಪಿಸ್ಕೊಂಡಿರನಲ್ವಾ? ಹೌದು ಸರ್, ಇವನೇ. ಶ್ರೀವತ್ಸ ಅವ್ರೆ, ಈ ನನ್ನ ಮಗನ್ನ ತುಂಬ ದಿವಸದಿಂದ ಹುಡುಕ್ತಾ ಇದ್ದೀವಿ. ಇವನ ಮೇಲೆ ಗಾಂಜಾ ಕೇಸು, ಕಳ್ಳ ಸಾಗಾಣಿಕೆ ಕೇಸು ಅಂತ ತುಂಬ ಇದ್ದಾವೆ. ಇವ್ ನಿಮಗೆ ಗೊತ್ತಾ, ಎಲ್ಲಿದ್ದಾನೆ ಹೇಳಿ, ಈಗಲೇ ಒದ್ದು ಹೇಳ್ಕೊಂಡು ಬರ್ತೀವಿ. ಸರ್, ಇವನೀಗ ಬೇರೆ ಎಲ್ಲೂ ಇಲ್ಲ, ನಮ್ಮನೇಲೇ ಇದ್ದಾನೆ. ಏನ್ ಹೇಳ್ತಿದ್ದೀರಾ ಶ್ರೀವತ್ಸ ಅವ್ರೆ, ಈ ಕಳ್ಳ ನಿಮ್ಮನೆಗೆ ಹ್ಯಾಕ್ ಬಂದ? ಹೌದು ಸರ್, ಅದೇನಾಯ್ತು ಅಂತಂದ್ರೆ, ನಂಗೆ ಕುಟ್ಟ ಮುಖಕ್ಕೆ ಇಷ್ಟ ಇಲ್ಲ. ಒಬ್ಬ ದೊಡ್ಡ ಕಳ್ಳ ಕಾಡಾಗೆ ಗಂಧದ ಮರನೆಲ್ಲ ಕಳ್ಳ ಸಾಗಾಣಿಕೆ ಮಾಡ್ತಾನೆ. ಇಷ್ಟಾಯ್ತು ಸರ್, ನನಗೂ ಅವನು ಇಂಥವನು ಅಂತ ಈಗಲೇ ಗೊತ್ತಾಗಿದ್ದು, ಅದಕ್ಕೆ ನಿಮ್ಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ರ, ಯು ನೋ ಡೇಂಜರಸ್ ಫೆಲೋ, ನಿಮ್ಮನೇಲಿ ಇದ್ದಷ್ಟು ಅಪಾಯ ಜಾಸ್ತಿ. ಬನ್ನಿ, ಈಗಲೇ ಅವನ ಅರೆಸ್ಟ್ ಮಾಡ್ತೀನಿ. ಬೇಡ ಸರ್, ಅವನ್ನ ಈಗಲೇ ಅರೆಸ್ಟ್ ಮಾಡೋದು ಬೇಡ. ಸರ್ ಏನು ಹೇಳ್ತಾ ಇದ್ದೀರಾ, ಇಂಥ ಕ್ರಿಮಿನಲ್ಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ? ಅಯ್ಯಯ್ಯೋ ಸರ್, ನಾನು ಹಾಗೆ ಹೇಳಿಲ್ಲ. ನಮ್ಮನೇಲಿ ಈ ವಿಷಯ ಗೊತ್ತಾಗೋದು ಬೇಡ. ಅವನು ಹೊರಗಡೆ ಬಂದಾಗ ಅವನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆ ಮಾಡಿ. ಓಕೆ, ಹಾಗೆ ಮಾಡೋಣ. ಆದರೆ ಅವನು ಯಾವಾಗ ಆಚೆ ಬರ್ತಾನೆ ಅನ್ನೋದು ನೀವೇ ಮಾಹಿತಿ ಕೊಡಬೇಕಾಗುತ್ತೆ. ಬರೀ ಮಾಹಿತಿ ಅಲ್ಲ ಸರ್, ಅವನು ನಿಮ್ಮ ಬಲೆಗೆ ಬೀಳಬೇಕು ಅಷ್ಟೇ ತಾನೇ. ಆ ಕೆಲಸನ ನಾನು ಮಾಡ್ತೀನಿ. ನೀವು ಅಷ್ಟು ಮಾಡಿ, ಮುಂದಿನದನ್ನು ನಾವು ನೋಡ್ಕೊಂತೀವಿ. ಅವರೇ, ಗುಡಿಗೆ ಹೋಗ್ಬಿಟ್ಟು ಬರ್ತೀನಿ. ಈಗ ತಾನೇ ದೇವ್ರನ್ನ ನೋಡ್ಕೊಂಡು ಬಂದೆ ಅಂತ ಹೇಳ್ದೆ. ಅದು ಅವರೇ ದಾರಿನಾಗೆ ಮೆರವಣಿಗೆ ಹೋಯ್ತಿತ್ತು. ಮೆರವಣಿಗೆನ? ಮತ್ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಅದು ಡೋಲು ವಾದ್ಯ ಎಲ್ಲ ಇರ್ಲಿಲ್ಲಲ್ಲ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಅನಿಸ್ತೆ. ನಾವು ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಚೆಲ್ವಿ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಸರಿ ಅವರೇ. ಹೋಗು ಹೋಗು, ತಿರ್ಗ ನೀನೆಲ್ಲ ಅಟ್ಟಿಗೆ ಬಂದಿ. ಏನಪ್ಪ ರಣದೀರಾ, ಏನ್ ಹೇಳ್ತಾ ಇದ್ಯಾ? ಏನಪ್ಪ ನಿನ್ ಮಾತಿನ ಅರ್ಥ? ದಿಟನೇ ಹೇಳ್ತೀನಿ, ಇನ್ನಿವಳಿ ಅಟ್ಟಿಗೆ ಬರಾಕಿಲ್ಲ.
ಈಟ್ ದಿನ ಬತ್ತಳೆ ಅಂತ ಅವಳ ದಾರಿಲೇ ಕಾದ್ ನೋಡಿದೆ. ಅವಳು ಯಾಕೋ ಬರಂಗೆ ಕಾಣ್ತಿಲ್ಲ. ಅದಕ್ಕೆ ನಾನು ನನ್ನ ದಾರಿಲೇ ಹೋಗಿ ಅವಳು ಹಂಗೆ ಹಾಡಿ ಕರ್ಕೊಂಡು ಹೊಂಟೋಯ್ತೀನಿ. ಅಂದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತೀರಾ? ಇನ್ನೇನ್ ಮಾಡ್ಲಿ, ಅವಳು ಯಾಕೋ ಒಳ್ಳೆ ತಂದಲ್ಲಿ ಮಾತಾಡಿದ್ರೆ ಬೆಲೆ ಕೊಡಂಗೆ ಕಾಣ್ತಾ ಇಲ್ಲ. ಅದಕ್ಕೆ ನಂಗೂ ಸಿಕ್ಕಷ್ಟ ಆದ್ರೂ ಪರವಾಗಿಲ್ಲ, ಹಂಗೆ ಮಾಡ್ತೀನಿ. ಕೈ ಮುಗ್ದು ಕಾಲಿಗೆ ಬಿದ್ದೆಲ್ಲ ಬೇಡ್ಕೊಂಡು ಆಗೋಯ್ತು. ಅವಳಿಗೊಂದು ಚೂರಾದ್ರೂ ಕನಿಕರ ಅನ್ನೋದೇ ಇಲ್ಲ. ಮತ್ ನಾನು ಯಾಕೆ ಅವಳ ಮೇಲೆ ಕರುಣೆ ತೋರಿಸ್ಲಿ? ಒಂದ್ ಕಿತ ಅವಳು ನನ್ ಕೂಡ ಕಾಡಕ್ ಬರ್ಲಿ, ಆಮ್ಯಾಕೆ ಅವಳು ಸೊಕ್ಕು ಮುರಿತೀನಿ. ನನ್ಗ್ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಇದ್ ನಿಮ್ಗೆಲ್ಲ ತಿಳಿಯಾಕಿಲ್ಲ, ನಿಮಗ್ ಕಂಡಂಗೆ ಅವಳು ಮುಂದೆಲ್ಲ ಎಷ್ಟೆಲ್ಲ ಬೇಡ್ಕೊಂಡಿವ್ನಿ. ಹಂಗಂದ್ರು ಅವಳು ಆಟನೇ ಬಿಡ್ತಾ ಇಲ್ಲ. ಹೆಣ್ಣಿಗೆ ಈ ಪಾಟಿ ಆಟ ಇದ್ಬಿಟ್ರೆ ಬಾಳೆ ಮುಡ್ದು ಕಟ್ಟಾಯ್ತದೆ, ಎಲ್ಲ ಸರಿ ಹೋಯ್ತದೆ. ನೀವು ಸುಮ್ಕಿರಿ, ನಾನು ಅವಳನ್ನ ಸಂದಾಗ ನೋಡ್ಕೊಂತೀನಿ. ನಮ್ಮಿಬ್ಬರಿಗೂ ಒಳ್ಳೇದಾಗಲಿ ಅಂತ ದೇವ್ರ ತೋ ಬೇಡ್ಕೊಳ್ಳಿ, ಅಷ್ಟು ಸಾಕು. ಇವ್ರು ಯಾಕೋ ತಪ್ಪು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅಲ್ಲಮ್ಮ, ಅವನೇ ಅವನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಮ್ಗೇನಾಗಬೇಕು, ಒಟ್ಟಿನಲ್ಲಿ ಅವನ ಜೊತೆ ಅವಳು ಸುಖವಾಗಿರ್ಬೇಕು, ಅದೇ ತಾನೇ ಮುಖ್ಯ. ನೋಡೋ, ಕಾಡು ಪುಟ್ಟಿಗೆ ಇಲ್ಲಿ ಅವನ ಜೊತೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಹೋದ ಮೇಲೆ ಕಷ್ಟವೋ ಸುಖವೋ ಜೊತೆಯಾಗಿ ಸುಖವಾಗಿ ಸಂಸಾರ ಮಾಡ್ತಾಳೆ. ಹ್ಞೂ, ನೀವು ಹೇಳ್ತಿರೋದು ಸರಿ ಅಂತ ಅನ್ಸಿದ್ರು ಇದೆಲ್ಲ ಆಗತ್ತಾ ಅಂತ ನನಗೆ ಅನುಮಾನ ಬರ್ತಿದೆ. ಆಗತ್ತೆ, ಹಾಗೇ ಆಗತ್ತೆ. ಮೊದಲೇ ಅವರು ಕಾಡು ಜನ, ಅದರಲ್ಲೂ ಅವನು ಒರಟ, ಅವ್ರಿಗೆ ಒಳಗೊಂದು ಹೊರಗೊಂದು ಇರಲ್ಲ. ಏನ್ ಅನ್ಕೊಂಡಿರ್ತಾರೋ ಅದು ಮಾಡ್ತಾರೆ, ಮಾಡೇ ಮಾಡ್ತಾರೆ. ನೋಡೋ, ನೀನು ಈ ವಿಷಯದಲ್ಲಿ ತಲೆ ಕೆಡ್ಸ್ಕೊಳ್ಳೋದ್ರ ಬದಲು ಆರಾಮಾಗಿರು, ಆರೋಗ್ಯ ಹಾಳು ಮಾಡ್ಕೋಬೇಡ. ಹ್ಞೂ, ಅವನೇ ನೀನು ಆಟ ತೋರಿಸ್ತೀಯಾ, ಇವತ್ತು ನಿನ್ನನ್ನು ಕರ್ಕೊಂಡು ಹೋಗೋದದು ಯಾವೊಂದು ತಡಿತ ನಾನು ನೋಡ್ತೀನಿ. ಒಳ್ಳೆ ತಂದಲ್ಲಿ ಕರ್ಕೊಂಡು ಹೋಗೋಣ ಅಂತ ನಾನಿದ್ರೆ ನಿನ್ನಂಥವನ್ನೇ ಬಲ ಬಿಸ್ತೀಯ. ಇವಾಗ ಯಾವನ್ ಬಂದು ತಡಿತ ನಾನು ನೋಡ್ತೀನಿ. ನಡೀ